ಸೊ ನಮಸ್ಕಾರ ವೀಕ್ಷಕರೇ, ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. ಇದೊಂದು ವಾತಾವರಣನೇ ಒಂದು ರೀತಿ ಸ್ವರ್ಗನೇ ಬಂದಿಲ್ಲಿ ಇಳಿದಿರೋ ಥರ ಕಾಣುತ್ತೆ. ಈ ಜಾಗ ಆ ಥರ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನಾನು ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳು ಕೊಡ್ತಾ ಹೋಗ್ತೀನಿ. ಮುಖ್ಯವಾಗಿ ನಮಗೆ ಕಾಲಜ್ಞಾನಿಗಳು, ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಬಟ್ ಇವತ್ತು ಅದು ಅವಕಾಶ ಸಿಕ್ಕಬಂತು. ಹಾಗಾಗಿ ಅವರ ದರ್ಶನ ಪಡ್ಕೊಂಡೆ. ಅವ್ರ ಮುಖಾಂತರ ಸಾಕಷ್ಟು ವಿಚಾರ ನಿಮಗೆ ಕಾಲಜ್ಞಾನ ಎಪಿಸೋಡ್ಗಳು ಮಾಡಬೇಕು ಅನ್ನೋ ಒಂದು ಹಂಬಲ ನಂದು. ಸಿದ್ಧಲಿಂಗ ಶಿವಾಚಾರ್ಯ ಗುರುಗಳು, ಗುರುಗಳೇ, ಮೊದಲಾಗಿ ತಮಗೆ ನಮ್ಮ ಒಂದು ಸ್ವದೇಶ್ ಮೀಡಿಯಾ ಚಾನಲ್ಗೆ ನಿಮ್ಮ ಒಂದು ಇಂಟರ್ವ್ಯೂ ಕೊಡ್ತಾರೋದು ತುಂಬ ಒಂದು ಖುಷಿ ಕೊಟ್ಟಿದೆ ನನಗೆ. ನಿಮ್ಮ ವಿಡಿಯೋಗಳು ನಮ್ಮ ಚಾನಲಲ್ಲಿ ಆಗ್ತಾಯಿದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಮೊದಲಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಗುರುಗಳೇ. ಶುಭವಾಗ್ಲಪ್ಪ, ನಿಮಗೂ ಮತ್ತು ಸ್ವದೇಶಿ ಚಾನಲ್ ಮೀಡಿಯಾಕ್ಕೂ ಶುಭವಾಗಲಿ. ನಂತರ ಸ್ವದೇಶಿ ಮೀಡಿಯಾದ ಸಮಸ್ತ ವೀಕ್ಷಕ ಬಾಂಧವರಿಗೂ ಸಹಿತ ಶುಭವನ್ನು ಕೋರ್ತಾ ಇದ್ದೀನಿ. ಪರಮದಯಾಳು ಸಿದ್ಧಲಿಂಗೇಶ್ವರರು ಎಲ್ಲ ವೀಕ್ಷಕ ಬಾಂಧವರಿಗೂ, ನಮ್ಮ ಸ್ವದೇಶಿ ಮೀಡಿಯಾದ ಆತ್ಮೀಯ ಶಿಷ್ಯರಾದ ಅರವಿಂದ್ ಅವ್ರಿಗೂ ಮತ್ತು ತಾಂತ್ರಿಕ ವರ್ಗದ ಎಲ್ಲ ಕುಟುಂಬ ವರ್ಗಕ್ಕೂ ಪರಮದಯಾಳು ಸಿದ್ಧಲಿಂಗೇಶ್ವರರು ಪರಮಾನುಗ್ರಹವನ್ನು ದಯಪಾಲಿಸಲಿ ಅಂತಂದು ಮನಸಾರೆ ಅನುಗ್ರಹ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಗುರುಗಳೇ, ಈಗ ಮುಖ್ಯವಾಗಿ ನಾವು ಈ ಮಠದ ಬಗ್ಗೆ ನಿಮ್ಮನ್ನು ಲಾಸ್ಟಲ್ಲಿ ಮಾತಾಡ್ಸೋಣ ಅಂತ, ಮಠದ ಬಗ್ಗೆ ಒಂದು ಪರಿಚಯ ನಾನು ಮಾಡಿಸ್ಬೇಕು ಅಂತಿದ್ದೀನಿ. ಮೊದಲಾಗಿ ಅದಕ್ಕೂ ಮೊದಲು ಕಾಲಜ್ಞಾನ ವಿಚಾರಗಳನ್ನ ನೀವು ಸಾಕಷ್ಟು ವಿಚಾರಗಳು ನಮ್ಮ ಚಾನಲ್ಗಳಲ್ಲಿ ಕೊಟ್ಟಿದ್ದೀರಾ. ಆ ಎಲ್ಲ ಘಟನೆಗಳು ನಡೆದಿದ್ದಾವೆ, ಸಂಭವಿಸಿರೋವುಗಳೇ ಇದ್ರ ಬಗ್ಗೆ ನೀವು ತಿಳಿಸಿರೋದು. ಈ ಕಾಲಜ್ಞಾನ ನಮಗೆ ಗೊತ್ತಿರೋದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು, ಕೈವಾರ ನಾರಾಯಣ ಅವರು, ಕೋಡೆಕಲ್ ಬಸವಣ್ಣ ಅವರು, ಬೆಂಕಿ ಬಬಲಾದಿ ಮಠ ಅವರು. ನಮ್ಮ ಕರ್ನಾಟಕ ಬಿಟ್ಟು ಆಂಧ್ರದಲ್ಲಿ ಇದ್ರ ಬಗ್ಗೆ ಒಂದು ಜಾಗೃತಿ ಇದೆ. ಸಾಕಷ್ಟು ಕಾಲಜ್ಞಾನಿಗಳು ವಿಚಾರಗಳನ್ನ ಭವಿಷ್ಯಗಳನ್ನ ಬರೆದಿದ್ದಾರೆ, ತಾಳೆಗರಿಗಳಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಬಟ್ ಇಲ್ಲಿ ನಿಮ್ಮ ಒಂದು ಮಠದಲ್ಲಿ ಕಾಲಜ್ಞಾನ ಇತ್ತೀಚೆಗಷ್ಟೇ ನಮ್ಗೆ ಕಣ್ಣು ಕಾಣಿಸ್ತು. ಇದಕ್ಕೆ ಮೊದಲು ನಮಗೆ ಗೊತ್ತಿರಲಿಲ್ಲ. ಇಡೀ ಭಾರತದ ಒಂದು ಪರಂಪರೆ ನೋಡೋಕೆ ಹೋದರೆ ಕಾಲಜ್ಞಾನದ ಬಗ್ಗೆ ಸಾಕಷ್ಟು ಮಹನೀಯರು ಅವರಲ್ಲೇ ಒಂದು ಜ್ಞಾನದಲ್ಲಿ ಒಂದು ದಿವ್ಯ ದೃಷ್ಟಿಯಿಂದ ಆಗಿರೋ ಘಟನೆಗಳನ್ನ, ಆಗ್ತಾರೋ ಘಟನೆಗಳನ್ನ, ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಭವಿಷ್ಯ ನೋಡಿದ್ದಾರೆ. ಸಾಕಷ್ಟು ಅವ್ರು ನಡ್ಕೊತ ಬಂದವು. ಸೊ ನಿಮ್ಮ ಭವಿಷ್ಯಗಳು, ನೀವು ಹೇಳಿದ ವಿಚಾರಗಳು ಇತ್ತೀಚೆಗೆ ನಾವು ಮೀಡಿಯಾಗಳಲ್ಲಿ ನೋಡಿದಾಗ ತುಂಬ ನಮ್ಗೆ ಆಶ್ಚರ್ಯ ಆಯಿತು. ಇಷ್ಟೊಂದು ಕಡಾಖಂಡಿತವಾಗಿ ಈ ಘಟನೆಗಳು ಹಿಂಗೆ ಆಗ್ತವೆ ಅಂತ ಹೇಳಿದ್ದೀರಾ, ಅದೊಂದು ಯಾವ ಥರ ನಿಮ್ಮ ಒಂದು ಜ್ಞಾನ ಮತ್ತು ಇದ್ರ ಬಗ್ಗೆ ಯಾವ ಥರ ನಿಮಗೆ ಒಂದು ಪರಿಚಯ ಆಯಿತು ಅಪ್ಪರೆ? ಈ ಕಾಲಜ್ಞಾನ ನಮ್ಮ ಜನಕ್ಕೆ, ನಮ್ಮ ಸ್ವದೇಶ್ ಮೀಡಿಯಾ ವ್ಯೂವರ್ಸ್ಗೆ, ವೀಕ್ಷಕರಿಗೆ ಈ ಕಾಲಜ್ಞಾನ ನಿಮ್ಮ ಮಠದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಅಪ್ಪ. ಸಕಲರಿಗೂ ಶುಭವಾಗಲಿ ಅಂತಂದು ಪ್ರಾರ್ಥನೆಯನ್ನು ಮಾಡ್ತಾ, ಈ ಕಾಲಜ್ಞಾನ ಅಂತೂ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಆಸ್ತಿಯಲ್ಲ, ಯಾರದೇ ಒಂದು ಆಸ್ತಿಯಲ್ಲ. ಇದು ನಮ್ಮ ಭಾರತೀಯ ಪರಂಪರೆಯ ಸನಾತನ ಧರ್ಮದ ಒಂದು ಆಸ್ತಿ. ಅನೇಕ ಋಷಿಮುನಿಗಳು ಇಂದಿನ ಸಪ್ತರ್ಷಿಗಳಿಂದ ಹಿಡಿದು ಅನೇಕರು ಇದರ ಬಗ್ಗೆ ಅನೇಕ ಸಾಧನೆಯನ್ನು ಮಾಡಿ, ಅನೇಕ ಗ್ರಂಥಗಳನ್ನು ಮಾಡಿ ನಮಗೆಲ್ಲರಿಗೂ ಕೊಟ್ಟು ಹೋಗಿದ್ದಾರೆ. ಈ ಭಾರತದಲ್ಲಿ ಸನಾತನ ಪರಂಪರೆಯಲ್ಲಿ ಈ ವಿದ್ಯೆಗಳನ್ನು ಬೆಳೆಸಬೇಕು ಅಂತಂದು ಅದಕ್ಕೋಸ್ಕರನೇ 64 ವಿದ್ಯೆಗಳು ಭಾರತದಲ್ಲಿ ಪ್ರಸಿದ್ಧಿಯಾಗಿದ್ದಾವೆ. ಒಂದು ಇವತ್ತಿಂದಿನ ಸ್ವದೇಶಿ ಮೀಡಿಯಾ ಮೂಲಕ ಒಂದು ಹೇಳ್ತಾ ಇದ್ದೀನಿ, ಹೆಸರೇ ನೋಡಿ ಸ್ವದೇಶಿ. ಹೌದು, ನಮ್ಮ ದೇಶದ್ದೇ ಹೆಸರು. ಖಂಡಿತ ಒಂದು ಅಭಿಮಾನ. ಆ ಒಂದು ಕಾರಣಕ್ಕೋಸ್ಕರ ಖಂಡಿತ ನಾನು ಒಪ್ಪಿಕೊಂಡಿದ್ದು ಈ ಚಾನಲ್ಗೆ. ಯಾಕಂತಂದರೆ ಒಂದು ಈ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠ ಇರಲಿ, ಪರಂಪರೆಯಾಗಿ ಬಂದ ಎಲ್ಲ ಗುರುಗಳ ಒಂದು ಇದು. ನಂತರ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳರ ಒಂದು ಧ್ಯೇಯನು ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂದರೆ ಧರ್ಮ ಜಾಗೃತಿ ಆಗಬೇಕು ಅಂತಂದು ನಮ್ಮ ಪ್ರೀತಿಯ ಗುರುಗಳ ರಂಭಾಪುರಿ ಜಗದ್ಗುರುಳ ಒಂದು ಧ್ಯೇಯೋದ್ದೇಶ. ಒಂದು ಸದೃಢ ಭಾರತ ನಿರ್ಮಾಣ ಮಾಡಬೇಕು ಅಂತಂದರೆ ಧರ್ಮ ಅಲ್ಲಿ ಗಟ್ಟಿರಬೇಕು. ಹೌದು, ಇದೇ ತಳಹದಿಯ ಮೇಲೆ ನಮ್ಮ ಪರಂಪರೆಯೂ ಸಹಿತ ರಂಭಾಪುರಿ ಶಾಖಾ ಮಠದ ಪರಂಪರೆಯಲ್ಲಿ ಬರ್ತಾ ಇದೆ. ಇದರೊಳಗೆ ಇಂದಿನ ಗುರುಗಳಿಂದ ನಮ್ಮ ತೋಂಟದ ಸಿದ್ಧಲಿಂಗೇಶ್ವರರಾದಿಯಾಗಿ ಸಕಲರೂ ಸಹ ಪರಮ ಕಾಲಜ್ಞಾನಿಗಳು, ತ್ರಿಕಾಲದರ್ಶಿಗಳು ಸಹಿತ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಲೀಲಾಜಾಲವಾಗಿ ಹೇಳುವಂಥ ನಿಸೀಮ ಗುರುಗಳಾಗಿದ್ದಾರೆ. ಅದಕ್ಕೆ ಅದೆಷ್ಟೋ ಉದಾಹರಣೆಗಳು ಸಹಿತನೂ ಇದ್ದಾವೆ. ನಮ್ಮ ಸಿದ್ಧಲಿಂಗರಿಂದ ಹಿಡಿದು ಪರಂಪರೆಯಲ್ಲಿ ಬಂದಿರೋ ಎಲ್ಲ ಗುರುಗಳನ್ನು ಸಹಿತನು ಹಿಡ್ಕೊಂಡು ನಮ್ಮ ಭಾರತದ ಪ್ರತಿಯೊಬ್ಬ ಗುರುಗಳನ್ನಲ್ಲೂ ಆ ಶಕ್ತಿ ಇದೆ. ಅದರ ಮೇಲೆ ಇನ್ನೊಂದು ಹೇಳಬೇಕಂದ್ರೆ ಪ್ರತಿಯೊಬ್ಬ ಈ ಭಾರತದಲ್ಲಿ ಹುಟ್ಟುವಂಥ
ಪ್ರತಿಯೊಂದು ಜೀವಿಗೂ ಸಹಿತನು ಆ ಶಕ್ತಿ ಇದೆ. ಆದರೆ ಆ ಶಕ್ತಿನ ವ್ಯಕ್ತನ್ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಗುರುವಿನ ಮೂಲಕ ಆ ಜೀವಿ ಪಳಗಬೇಕು, ವ್ಯಕ್ತಿಗಳು ಪಳಗಬೇಕು. ಆಗ ಮಾತ್ರ ತನ್ನನ್ನು ತಾನು ಅರೆದಾಗ ಮಾತ್ರ ಪ್ರಕೃತಿಗೆ ಹತ್ತಿರ ಆಗ್ತಾ ಹೋಗ್ತಾನೆ. ಎಲ್ಲಿ ಕಾಲಜ್ಞಾನದ ಇದಾಗಬೇಕು ಅಂತಂದರೆ ಒಂದು ಆತ್ಮೀಯ ವೀಕ್ಷಕರಿನಲ್ಲೇ ಇರಲಿ, ಅನೇಕರು ಸಾಧಕರು ಈ ಸ್ವದೇಶಿ ಮೀಡಿಯಾದನ್ನು ನೋಡ್ತಾ ಇರ್ತೀರ, ಆ ಸಾಧಕರಿನಲ್ಲಿ ಒಂದು ಕಳಕಳಿಯ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಪ್ರಕೃತಿಯೊಂದಿನ ಜೊತೆಗೆ ನಿಮ್ಮ ನಂಟನ್ನು ಬೆಳೆಸ್ಕೊಳ್ಳಿ. ಮೇನು ಪ್ರಕೃತಿ ಜೊತೆಯಲ್ಲಿ ನಾವು ಬೆರೆಯೋದನ್ನ ಕಲಿಬೇಕು. ನಾವು ಎಷ್ಟು ಪ್ರಕೃತಿ ಜೊತೆಯಲ್ಲಿ ಬೆರೀತಾ ಹೋಗ್ತೀವೋ ಆ ಪ್ರಕೃತಿ ತನ್ನ ರಹಸ್ಯಗಳನ್ನ ಬಿಡ್ತಾ ಹೋಗುತ್ತೆ. ಯಾಕಂದರೆ ನಾವೆಷ್ಟೋ ಸಾಧನೆಯನ್ನು ಮಾಡ್ತಾ ಇದ್ದೀವಿ ಅಂತಂದು ಹೇಳ್ತೀವಿ, ಆದರೆ ನೀವು ರಾಮಾಯಣನ ನೋಡಿ ಓದ್ತೀವಿ, ಪುಷ್ಪಕ ವಿಮಾನದ್ದು ಓದ್ತೀವಿ, ಇದಾಗುತ್ತೆ. ನಂತರ ಮಹಾಭಾರತದಲ್ಲಿ ನೋಡಿ ಅನೇಕ ಆಯುಧಗಳದ್ದು ಓದ್ತಿ, ಅಲ್ಲೇ ಇದಾಗಿದೆ. ಈಗ ನಾವು ಅಣು ಬಾಂಬು ಇದನ್ನೆಲ್ಲ ಅಂತ ಅಂದು ಹೇಳ್ತೀವಿ, ಆಗ್ಲೇ ಪಾಶುಪತಾಸ್ತ್ರ ಅದು ನ್ಯೂಕ್ಲಿಯರ್ ಬಾಂಬ್ಗಿಂತ ಎಕ್ಸ್ಟ್ರಾ ಖಂಡಿತ ನೋಡಿ. ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ, ಮಹೇಶ್ವರಾಸ್ತ್ರ, ಹೀಗೆ ಅಸ್ತ್ರಗಳದೇ ಒಂದು ಇದಿದೆ. ಧನುರ್ವೇದ ಅಂತಂದೇಳಿ ಒಂದು ತಂತ್ರ ಇದೆ ಹೊರತು, ಆ ಧನುರ್ವೇದದಲ್ಲಿ ಇಷ್ಟೊಂದು ಇದ್ದೇವೆ ಹೊರತು. ನಂತರ ಇದು ಇಂಥ ತಂತ್ರಗಳು ಭಾರ್ಗವ ತಂತ್ರ ಅಂತಂದೇಳಿ ಸಿಗುತ್ತೆ. ಆ ಇದರೊಳಗೇ ಅನೇಕ ವಿಚಾರಗಳು ಸಿಗ್ತಾ ಹೋಗ್ತದವೆ. ಯಾಕಂದರೆ ಈ ಕಾಲಜ್ಞಾನ ಅಂತಂದರೆ 64 ವಿದ್ಯೆನಲ್ಲಿ ಇದು ಒಂದು ಸಹಿತ ವಿದ್ಯೆ ಈ ಕಾಲಜ್ಞಾನ ಅನ್ನೋದು. ಈ ಇದರೊಳಗೆ 64 ವಿದ್ಯೆಗಳು ನಮ್ಮ ಭಾರತೀಯರ ಆಸ್ತಿ. ಇನ್ನೊಂದು ಒಂದು ಹೆಮ್ಮೆ, ಸ್ವದೇಶಿ ಅಂತಂದೇಳಿದ್ದೇವೆ, ನಮ್ಮ ಭಾರತೀಯರಿಗೆ ಒಂದು ಹೆಮ್ಮೆ ಆಗಬೇಕು. ಇಡೀ ಜಗತ್ತು ಬೇಟೆಯಾಡ್ತಾ ಇತ್ತು, ಇಡೀ ಜಗತ್ತು ಬೇಟೆಯಾಡ್ತಾ ಇರೋ ಸಮಯದಲ್ಲಿ ಇಡೀ ಜಗತ್ತಿಗೆ ಪಾಠವನ್ನು ಹೇಳಿದ ಸನಾತನ ಧರ್ಮ ಯಾರ್ದು ಅಂತಂದರೆ ಇಡೀ ನಮ್ಮ ಭಾರತೀಯರದು. ಆತ್ಮೀಯ ಸ್ವದೇಶಿ ವೀಕ್ಷಕರೇ, ಎದೆ ತಟ್ಟಿ ಹೇಳ್ಕೋಬೋದು ನಾವೇನು ಸಾಧಿಸಿದ್ದೀವಿ ಅಂತಂದರೆ, ನಿಜವಾಗ ನಿಮ್ಮಲ್ಲಿ ಒಂದು ಆ ಭಾರತೀಯದ ಜೀನ್ಸ್ ಇತ್ತಂದರೆ ಎದೆ ತಟ್ಟಿಕೊಂಡು ಹೇಳ್ಕೊತೀರಾ. ಇಡೀ ಜಗತ್ತಿಗೆ ಗುರುಸ್ಥಾನದಲ್ಲಿ ಇರೋರು ಯಾರು ಅಂತಂದರೆ ನಮ್ಮ ಭಾರತೀಯದ ಪ್ರತಿಯೊಬ್ಬ ಅಂತೇಳಿ ಅದಕ್ಕೆ ಅದನ್ನು ಭಾರತನ ಇವತ್ತಿಗೂ ಕೂಡ ಆ ಪದ ಬರ್ತಾ ಇದೆ ಗುರುಗಳ. ಖಂಡಿತ, ಯಾಕಂತಂದರೆ ಭಾರತ ಭೂಮಿನೇ ಅಷ್ಟು ಪವಿತ್ರ. ಯಾಕಂತಂದರೆ ಆ ಒಂದು ಕಾರಣಕ್ಕೋಸ್ಕರನೇ ವಿವೇಕಾನಂದನ ಸಮಯದಲ್ಲಿ ಓರ್ತಿ ಅವರ ಫ್ರೆಂಡು ಅಂದರೆ ಅವರಿಂದ ಪ್ರಭಾವಿತರಾಗಿ ಹಿಂದೂ ಧರ್ಮವನ್ನು ಸ್ವೀಕರಿಸಿದ ಅನೇಕ ಲಂಡನ್ನಿಂದ ಬಂದ ಭಾರತಕ್ಕೆ ಅವ್ರದ್ದು ಫ್ಲೈಟ್ ಲ್ಯಾಂಡ್ ಆಗಬೇಕು ಅಂತಂದರೆ ಆಯಿತು ಅಂತಂದಾಗ ಒಬ್ಬರು ಶೂನ ಬಿಚ್ಚಿ ನಮಸ್ಕಾರವನ್ನು ಮಾಡ್ತಾರೆ. ಆಗ ಆ ಸಂಸ್ಕಾರ ಅವ್ರ ಜೊತೆನಲ್ಲಿರೋ ಅನೇಕ ಇಂಗ್ಲಿಷ್ ಈ ಬ್ರಿಟಿಷ್ ವ್ಯಕ್ತಿಗಳು ನಗ್ತಾರೆ. ಅವನು ಆ ನೆಲಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ವಿವೇಕಾನಂದರ ಪ್ರಭಾವಕ್ಕೊಳಗಾಗಿ. ಆಗ ಬೇರೆಯವ್ರು ಕೇಳ್ತಾರೆ, ರಸ್ತೆನಲ್ಲಿ ಯಾಕೆ ಹಿಂಗೆ ಇದನ್ನ ಸಾಷ್ಟಾಂಗ ಮಾಡಿದೆ ಅಂತಂದು ಆ ಶೂನ ತೆಗೆದಿಟ್ಟು. ಆಗ ಅವನು ಎದ್ದು ಹೇಳ್ತಾನೆ, ಇಡೀ ಪ್ರಪಂಚನೇ ಒಂದು ಮನೆ ಅಂತಂದರೆ ಇದು ಇಂಡಿಯಾ ದೇವ್ರ ಮನೆಗೆ ಸಮಾನ. ದೇವ್ರ ಮನೆಗೆ ನಾವು ಶೂ ಹಾಕೊಂಡು ಹೋಗಲ್ಲ. ಮನೆಗೆ ದೇವ್ರ ಮನೆ ಇದ್ದಾಗೆ ಅಂದರೆ ನಮ್ಮ ಇಂಡಿಯಾ ಅಂದರೆ ಈ ಪ್ರತಿಯೊಂದು ಮಣ್ಣಿನ ಕಣ ಕಣದಲ್ಲೂ ದೈವದ ಚೈತನ್ಯ ಇದೆ. ಹೌದು, ಋಷಿ ಮುನಿಗಳ ಒಂದು ತಪಸ್ಸಿನ ಫಲ. ಖಂಡಿತ, ಸಾಕಷ್ಟು ಮೂಲಿಕೆಗಳು, ಗಿಡ ಮೂಲಿಕೆಗಳು ಇಲ್ಲಿನ ಒಂದು ಬೆಟ್ಟ ಗುಡ್ಡಗಳಲ್ಲಿ ಆ ನದಿ ನೀರುಗಳಲ್ಲಿ ಹರಿತಾ ಬಂದು ಅವೆಲ್ಲ ಪವಿತ್ರವಾದ ಒಂದು ಪುಣ್ಯ ಜಲ ಆಗಿ ತೀರ್ಥಗಳಾಗಿದ್ದಾವೆ. ಗುರುಗಳು ಯಾವುದೇ ಒಂದು ಜಾಗಕ್ಕೆ ಹೋದ್ರೆ ಇದೊಂದು ಪುಣ್ಯ ತೀರ್ಥ ಅಂತೇಳಿ ಸೇವನೆ ಮಾಡ್ತೀವಿ. ಅಷ್ಟು ಬೆಲೆ ಕೊಟ್ಟು ಆ ನದಿಗಳನ್ನ ಆ ಒಂದು ಇದರಲ್ಲಿ ನೋಡ್ತೀವಿ. ಆ ದೈವದ ಭಾವನೆಯಲ್ಲೇ ನೋಡೋದು ನಾವು ಜೀವ ಜಲ ಅಂತ. ಆ ಸಂಸ್ಕಾರ ನಮ್ಮ ಭಾರತದಲ್ಲಿ ಬಿಟ್ಟು ಹೊರಗಡೆ ಈ ರೀತಿಯಲ್ಲಿ ಯಾರೂ ನೋಡೋದಿಲ್ಲ. ಇದು ನೀರು, ಇದು ಮಣ್ಣು ಇಷ್ಟೇ. ಇದು ಬಂದು ಇದು ಮಣ್ಣಲ್ಲ, ಇದು ಪವಿತ್ರ ಮಣ್ಣು ಅಂತೀವಿ. ಅಂದರೆ ಪುಣ್ಯ ದೇವಿ ಭೂಮಾತೆ ಅಂತ ಕರಿತೀವಿ. ಇವೆಲ್ಲ ಒಂದಷ್ಟು ವಿಚಾರಗಳು ನಮ್ಮಲ್ಲಿ ಬಂದಿದೆ. ಇವೆಲ್ಲ ನಮಗೆ ನಮ್ಮ ಸಂಪತ್ತು. ನಾವು ಇದನ್ನು ನಾವು ಕಾಪಾಡಿಕೊಂಡು ಹೋಗ್ಬೇಕು. ನಮ್ಮ ಹಿರಿಯರು ಇದನ್ನು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ, ಅದನ್ನು ಬಿಟ್ಟು ಹೋಗಿದ್ದಾರೆ ಋಷಿ ಮುನಿಗಳು ತಪಸ್ಸು ಮಾಡಿ. ನಾವು ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ನೀಟಾಗಿ ಅದನ್ನು ಮಾಡ್ಕೊತಾ ಅದಕ್ಕೊಂದು ಬೆಲೆ ಕೊಟ್ಕೊತಾ ಹೋದಾಗ ಅದು ನೆಕ್ಸ್ಟ್ ನಮ್ಮ ಮುಂದಿನ ಒಂದು ಪೀಳಿಗೆಗಳಿಗೆ ಅದನ್ನು ಉಳಿಸಿ ಹೋಗೋದು. ನಾವು ಏನು ಬೇರೆ ಆಸ್ತಿ ಮಾಡಿಲ್ಲ ಅಂದರೂ ನಮ್ಮ ಸಂಸ್ಕಾರನ ಉಳಿಸೋದ್ರೆ ಅದು ಕಾಪಾಡ್ಕೊತ ಹೋಗುತ್ತೆ. ಈ ವಿಚಾರಗಳು ನಮ್ಮ ಭಾರತದ್ದು ಸಂಸ್ಕಾರ, ಸಂಸ್ಕೃತಿ, ಸಂಪತ್ತು ನಮ್ಮದು. ಈ ಸಂಸ್ಕಾರ, ಈ ಸಂಸ್ಕೃತಿನ
ನಾವು ಹಂಚಿಬಿಟ್ಟು ಹೋಗ್ಬೇಕಂತೆ, ಇನ್ನೊಬ್ರಿಗೂ ಸಹಿತ ಬಳುವಳಿಯಾಗಿ ಕೊಡಬೇಕು. ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಒಂದೇ ಒಂದು ಈ ಸ್ವದೇಶಿ ಮೀಡಿಯಾ ಮೂಲಕ ಹೊರತು ನಾನು ಪ್ರತಿಯೊಂದೂ ಸಹಿತ ಒಂದು ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ಒಂದು ಬೇಜಾರಾಗಿದೆ ಅಂದ್ರೂ ಪರವಾಗಿಲ್ಲ, ಯಾಕಂತಂದರೆ ನೋಡಿ, ಇದು ಅತ್ಯಂತ ಉತ್ಕೃಷ್ಟವಾದ ವಿದ್ಯೆ. ಯಾಕಂದರೆ ಈ ಕಾಲಜ್ಞಾನದ್ದು ನೋಡಿ, ನಮ್ಮ ರಾಜ್ಯದಲ್ಲಿ ಬೆಳಕಿಗೆ ಬಂದಿಲ್ಲ, ಆದರೆ ಬೇರೆ ರಾಜ್ಯದಲ್ಲೂ ಸಹಿತ ಅದರದ್ದು ಬೆಳಕು ಅಷ್ಟಿದೆ. ನಂತರ ಇದ್ರ ಬಗ್ಗೆ ಅನೇಕರು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸೈನ್ಸಿಗಿಂತೂ ಮಿಗಿಲಾದದ್ದು ಈ ಕಾಲಜ್ಞಾನ. ಯಾಕಂದರೆ ಸೈನ್ಸ್ ಏನು ಮಾಡುತ್ತೆ ಅಂತಂದರೆ, ಎದುರುಗಡೆ ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿ ಮಟ್ಟ ಹೋಗುತ್ತೋ ಅಲ್ಲಿವರೆಗೂ ಸಹಿತ ಸೈನ್ಸ್ ಇದನ್ನು ಮಾಡುತ್ತೆ. ಬಿಯಾಂಡ್ಗೆ ವರ್ಕ್ ಮಾಡೋದು ಈ ಸ್ಪಿರಿಚುಯಾಲಿಟಿ. ಅಂಥ ಜ್ಞಾನವನ್ನು ಇವತ್ತಿನ ದಿನ ನಮ್ಮ ಇಂಡಿಯಾದಲ್ಲಿ ಅಧ್ಯಯನ ಮಾಡೋರು ಕಮ್ಮಿ ಆಗ್ತಾ ಇದೆ. ಅದೇ ನೀವು ಕಾಶಿ ಮಥುರಾ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ನೋಡಿ, ವಿದೇಶದಿಂದ ಬಂದು ನಮ್ಮ ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ನಮ್ಮ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಜ್ಯೋತಿಷ್ಯ ಶಾಸ್ತ್ರದಿಂದ ಅನೇಕ ಕಾಲಜ್ಞಾನದ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರಿಗೆ ಇರೋ ಆ ಇಂಟ್ರೆಸ್ಟು ವಿಷಯ ಶಕ್ತಿ ನಮ್ಮಲ್ಲಿ ಕೊರತೆ ಇದೆ. ನಾವು ವಿದೇಶದ್ದು ಆ ಸಂಸ್ಕಾರನ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಇವಾಗಲೇ. ಯಾಕಂದರೆ ಅಲ್ಲಿಂದ ಒಂದು ಕಲ್ಚರು ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಒಂದು ಫ್ಯಾಷನ್ನಾಗಿ ಕಾಣುತ್ತೆ. ಹಾಗಾಗಿ ನಾವು ಅದಕ್ಕೆ ಈಸಿಯಾಗಿ ಮಾರು ಹೋಗ್ತಾ ಇದ್ದೀವಿ. ಇಲ್ಲ, ನಮ್ಮದು ಒರಿಜಿನಲ್ ಏನಿತ್ತು ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ, ಅದರ ಬಗ್ಗೆ ಪ್ರಚಾರ ಆಗಿಲ್ಲ, ಮತ್ತು ಅದರ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ ಮನೆಗಳಲ್ಲಿ. ಹಾಗಾಗಿ ಅದ್ರ ಜ್ಞಾನ ಕಡಿಮೆ ಇರೋದ್ರಿಂದ ಅದನ್ನು ಬಿಟ್ಟುಬಿಟ್ಟಿದ್ದೀವಿ. ಇದೆಲ್ಲ ಮೂಢನಂಬಿಕೆ. ಕೆಲವೊಂದಷ್ಟು ವಿಚಾರಗಳಲ್ಲಿ ತುಂಬ ಒಂದು ದೈವದ ವಿಚಾರಗಳಲ್ಲೇ ನಾವು ಇದು ನೀವು ಮೂಡೋರು, ಈ ವಿಚಾರಗಳಿವೆಲ್ಲ ಆಚರಣೆಗಳಿವೆಲ್ಲ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಏನೂ ಸಿಗಲ್ಲ, ಫಲ ಇಲ್ಲದೆ ಸುಮ್ಮನೆ ಅದನ್ನು ಒಂದು ಯಾರೋ ಮಾಡ್ತಾ ಬಂದರು ಹಿಂದಿನವರು, ನೀವೀಗ ಮಾಡ್ತಾ ಇದ್ರೆ ಅದ್ರ ಸರಿಯಾದ ಅರ್ಥ ಗೊತ್ತಿಲ್ಲ, ನಿಮ್ಗೆ ಅದು ಮೂಢನಂಬಿಕೆ ಅನ್ನೋ ಥರ ಕೆಲವೊಂದು ಕಡೆ ಬಿಂಬಿಸ್ತಾರೆ. ಅದೊಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ಅದನ್ನರಲ್ಲಿ ಇರೋ ಶಕ್ತಿ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಆ ಜ್ಞಾನ ಇಲ್ಲದೆ ಇರೋದ್ರಿಂದ ಅದನ್ನು ಮೂಢನಂಬಿಕೆ ಅಂತ ಕರಿತಾವ್ರೆ ಅಂತ ನಮ್ಮ ಒಂದು ಅನಿಸಿಕೆ. ಗುರುಗಳು ಇಲ್ಲ ಖಂಡಿತ, ಯಾಕಂತಂದರೆ ನಾವೇ ಎಲ್ಲ ಪಂಡಿತರುಗಳು ಸಹಿತ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠಕ್ಕೆ ಹೋರ್ತಿ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲರ ಬೈಕೆ ಎಲ್ಲ ವಿದ್ವಾಂಸರು ಸಹಿತ ಹೇಳ್ತಾ ಇದ್ದಾರೆ, ಗುರುಗಳೇ ನಾವು ನಿಮ್ಮೊಟ್ಟಿಗಿದ್ದೀವಿ. ಯಾಕಂದರೆ ನಮ್ಮದು ಒಂದು ಉದ್ದೇಶ ಏನಂತಂದರೆ, ಈ ಭಗವದ್ಗೀತೆಯಿಂದ ಹಿಡಿದು ಪ್ರತಿಯೊಂದು ಈ ವೇದ ಇರಲಿ, ಈ ನಮ್ಮ ಜ್ಯೋತಿಷ್ಯ ಇರಲಿ, ಯಾಕಂತಂದರೆ ಜ್ಯೋತಿಷ್ಯನೂ ಸಹಿತ ವೇದದ ಅಂಗ, ಅದು ಒಂದು ವಿಜ್ಞಾನ, ಅದನ್ನು ಅಧ್ಯಯನ ಆಗಬೇಕು. ನಾವುಗಳು ಎಷ್ಟೋ ಸತಿ ಸರ್ಕಾರನ ಕೇಳ್ತಾ ಇದ್ದೀವಿ, ಅಪ್ ಟು ಪ್ರಾಥಮಿಕ ಶಿಕ್ಷಣದಿಂದನೇ ನಮ್ಮ ಈ ಭಗವದ್ಗೀತೆ ವೇದಗಳನ್ನು ಮತ್ತು ಮಹಾಭಾರತ ಮತ್ತು ರಾಮಾಯಣದನ್ನು ಹಂತ ಹಂತವಾಗಿ ಅಪ್ ಟು ಡಿಗ್ರಿವರೆಗೂ ಸಹಿತ ಒಂದು ಅಧ್ಯಯನ ಸಿಲೆಬಸ್ ಆಗಿ ಬರಬೇಕು. ಆಗ ಮಾತ್ರ ಬೆಳವಣಿಗೆ ಖಂಡಿತ. ಯಾಕಂತಂದರೆ ಇಡೀ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದರೆ ಅವನು ಭಗವದ್ಗೀತೆಯನ್ನು ಓದಿದರೆ ಸಾಕು, ಜೀವನ ಅರ್ಥ ಆಗುತ್ತೆ ಖಂಡಿತ. ನೋಡಿ ಕಾಣುತ್ತೆ ಅವ್ರಿಗೆ. ಯಾಕಂತಂದರೆ ಮೋಟಿವೇಶನ್ ಅಂತಂದೇಳಿ ಎಲ್ಲರೂ ಇದನ್ನು ಮಾಡ್ತಾ ಇದ್ದಾರೆ, ಆದರೆ ಫಾರಿನರ್ಸ್ ವಿದೇಶಿಗರನ್ನ ಕೇಳಿ, ಅವರು ಮೋಟಿವೇಶನ್ ಆಗಿ ತಾವು ಮುಂದುವರಿಬೇಕು, ಎಲ್ಲ ಅವರು ಡಿಪ್ರೆಷನ್ಗೆ ಹೋಗ್ತಾರೆ, ಅವ್ರಿಗೊಂದು ಮೆಡಿಸಿನ್ ಸಿಕ್ಕಿದೆ, ಭಗವದ್ಗೀತೆನ ಹಿಡ್ಕೊಂಡು ಕೂತ್ಕೊಂತಾರೆ, ಭಗವದ್ಗೀತೆನ ಅಧ್ಯಯನ ಮಾಡಲಿ, ಪ್ರತಿಯೊಂದೂ ಸಹಿತ ಅದರೊಳಗೆ ಸಿಗ್ತಾ ಹೋಗುತ್ತೆ. ನೋಡಿ ಅಂಥ ಮೋಟಿವೇಶನ್ ಸಿಕ್ತಾ ಶ್ರೀಕೃಷ್ಣ ಅಂತ ಯುದ್ಧ ಭೂಮಿನಲ್ಲಿ ಮಾಡ್ಬಿಟ್ಟ ಅರ್ಜುನನಿಗೆ ಅಂತಂದ್ರೆ ಎಷ್ಟು ಇದಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಶಕ್ತಿ ಅಷ್ಟಿದೆ. ಅದು ಮೌಢ್ಯ ಅಲ್ಲ, ಯಾಕಂದ್ರೆ ಮೌಢ್ಯ ಅನ್ಬೇಕು ಅಂತಂದ್ರೆ ಅದನ್ನು ಸರಿಯಾಗಿ ತಿಳಿದ ಮೇಲೆ ಅದನ್ನ ಅನ್ಬೇಕು. ಹೌದು ಗುರು, ಯಾಕಂದ್ರೆ ಸರಿಯಾಗಿ ಭಗವದ್ಗೀತೆಯನ್ನ ಓದು, ಅರ್ಥ ಮಾಡಿಕೊಂಡು ಮತ್ತೆ ಅರ್ಥ ಮಾಡ್ಕೊ, ಆಗ ನಿನಗೆ ಅದು ಮೌಢ್ಯನೋ ಅಲ್ವೋ ಅಂತಂದು ಅಲ್ಲಿ ನಿನಗೆ ತಿಳಿಯುತ್ತೆ. ಯಾಕಂದರೆ ಪರಿಪೂರ್ಣವಾಗಿ ಅರ್ಥ ಆಗ ತಾನು ನಮಗೆ ಅದನ್ನು ಕೂಲಂಕುಷವಾಗಿ ಇದು ಸರಿನೋ ತಪ್ಪು, ಯಾಕಂದರೆ ಪ್ರತ್ಯಕ್ಷವಾಗಿ ನೋಡಿದ್ರೂ ಪ್ರಮಾಣಿಸಿ ನೋಡು ಅಂತಂದು ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತೆ. ಖಂಡಿತ, ಆ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಪರಮ ಪೂಜ್ಯ ಬರ್ತೀನಿ ನಮ್ಮ ಗುರುಗಳು ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳು ಹೇಳ್ತಾ ಇದ್ರು, ಯಾವತ್ತೂ ಅಧ್ಯಯನಶೀಲ ಆಗು. ಎಲ್ಲಿ ಜ್ಞಾನಕ್ಕೆ ಮಾರಿ ಹೋಗ್ತೀವೋ ಎದುರುಗಡೆ ದುಷ್ಯವನ್ನು ನಾವು ನಂಬಲ್ಲ ಅಂತೆ, ಜ್ಞಾನದ ಕಣ್ಣನ್ನಲ್ಲಿ ನೋಡಬೇಕಂತೆ. ಒಬ್ಬ ನಿಜವಾದ ಗುರು ತನ್ನ ಶಿಷ್ಯನನ್ನು ಈ ಬಾಹ್ಯದ ಕಣ್ಣಿನಲ್ಲಿ ನೋಡೋದಿಲ್ಲ, ಆ ಜ್ಞಾನದ ಕಣ್ಣಿನಲ್ಲಿ ನೋಡಿದಾಗ ಆ ಶಿಷ್ಯನ ಬದುಕು ಉನ್ನತಿ ಆಗ್ತಾ ಹೋಗುತ್ತೆ. ಆಗ ಮಾತ್ರ
ಶಿಷ್ಯ ಪರಂಪರೆ, ಈ ಗುರು ಪರಂಪರೆ ನಮ್ಮ ಭಾರತದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಇಡೀ ಜಗತ್ತಿಗೆ ನಾವು ಮಾದರಿ ಆಗ್ತೀವಿ. ಆ ಒಂದು ರೀತಿಯಿಂದ ಈ ಸಂಸ್ಕಾರ ಬೆಳಿಬೇಕು ಅಂತಂದು ಅನೇಕರು ನಮ್ಮ ಜೊತೆಯಲ್ಲಿದ್ದಾರೆ. ಅದರೊಳಗೂ ಸಹಿತ ನಾನು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಈ ಪವರ್ ಟಿ ವಿ ಮೀಡಿಯಾದು ಪವರ್ ಟಿ ವಿ ಮೀಡಿಯಾದು ಓರ್ತಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಇರಲಿ, ನಂತರ ನಮ್ಮ ಮಧು ಡಿ ಎಲ್ ಅಂತಂದೇಳಿ ನಿರ್ದೇಶಕರಿದ್ದಾರೆ, ನಂತರ ಚಂದನ್ ಶರ್ಮಾ ಇವರು, ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ಈಗ ಟಿ ವಿ ನಂದು ನಾರಾಯಣ ಸ್ವಾಮಿ ಪ್ರತಿಯೊಬ್ಬರೂ ಸಹಿತ ಹೇಳ್ತಾ ಇದಾರೆ, ಇಲ್ಲ ಗುರುಗಳು ಈ ಕಾಲಜ್ಞಾನ ಇರಲಿ, ಈ ಜ್ಯೋತಿಷ್ಯದು ನಮ್ಮ ಈ ವೇದ ಪರಂಪರೆ ಅದಕ್ಕೆ ಒಂದು ಅಧ್ಯಯನವನ್ನು ಮಾಡಬೇಕು. ನಿಮ್ಮ ಜೊತೆನಲ್ಲಿ ನಾವಿದ್ದೀವಿ, ಒಂದು ಯೂನಿವರ್ಸಿಟಿ ಆದ್ರೂ ಪರವಾಗಿಲ್ಲ ಅಂತಂದು ನಿಜವೂ ಎಷ್ಟು ನಮ್ಮ ಪವರ್ ಟಿ ವಿ ಅವರು ಸಾಥ್ ಕೊಡ್ತಾ ಇದಾರೆ ಅಂತಂದ್ರೆ ಈ ಒಂದು ದಿಕ್ಕಲ್ಲಿ ಮುಂದೆ ಬಂದಾಗ ಪ್ರಚಾರ ಚೆನ್ನಾಗಾಗುತ್ತೆ, ಖಂಡಿತ ವಿಚಾರ ಆಚೆ ಬರುತ್ತೆ. ಕಾಲಜ್ಞಾನ ನಮ್ಮಲ್ಲಿರೋ ಒಂದು ಸತ್ಯದ್ದು ಮುಂದಿನ ಭವಿಷ್ಯದ ಬಗ್ಗೆ ಈಗಲೇ ನಮಗೆ ಗೊತ್ತಾಗೋದಿಲ್ಲ, ಕಣ್ಮುಂದೆ ಏನೋ ನಡೀತಾ ಇದೆ, ಯುದ್ಧಗಳಾಗ್ತಾ ಇದೆ, ಇವೆಲ್ಲ ಏನೋ ನಡೀತಾವೆ ಅಂತ ಅವು ನಡೆದ ಮೇಲೆ ಕಾಣುತ್ತೆ. ಬಟ್ ಅದು ನಡೆಯೋಕ್ಕೂ ಮೊದಲು ಈ ರೀತಿಯಲ್ಲಿ ನಡೆಯುತ್ತೆ ಅಂತ ಕಾಲಜ್ಞಾನದಲ್ಲಿ ಭವಿಷ್ಯ ನುಡಿದಿರೋದು ತುಂಬ ಸಾಧನೆ ಮಟ್ಟ ಅದು. ಖಂಡಿತ, ಯಾಕಂತಂದ್ರೆ ಈ ಕಾಲಜ್ಞಾನ ನೋಡಿದಾಗ ಅನೇಕ ರೀತಿಯಿಂದ ಎಷ್ಟೋ ಇದಾಯಿತು, ಆದ್ರೂ ಸಹಿತ ನಮ್ಮ ಬೆನ್ನಬಲಗ್ಗೆ ನಿಂತ್ಕೊಂಡಿದ್ದು ಪವರ್ ಟಿ ವಿ ಅವ್ರಿಗೆ ಹೊರತು. ಏನೇ ಇದ್ರೂ ಗುರುಗಳೇ, ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಜೊತೆನಲ್ಲಿ ನಾವಿದ್ದೀವಿ ಗುರುಗಳೇ, ನಿಮ್ಮ ಜೊತೆನಲ್ಲಿ ಧನ್ಯವಾದಗಳು. ಖಂಡಿತ, ಪವರ್ ಟಿ ವಿ ಮೀಡಿಯಾದ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಇರಲಿ, ಮಧು ಡಿ ಎಲ್ ಇರಲಿ, ಮತ್ತೆ ನಮ್ಮ ಚಂದನ್ ಶರ್ಮಾ, ಮತ್ತೆ ಎಲ್ಲ ಪವರ್ ಟಿ ವಿ ತಾಂತ್ರಿಕ ವರ್ಗದವರು ಎಲ್ಲ ಹಿಂದೆ ನಿಂತು ಗುರುಗಳನ್ನ ಬರ್ತೀನಿ ಅಂದ್ರೆ ಅದ್ರ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿನ ಗುರುಗಳ ಇಡೀ ವಿಶ್ವಕ್ಕೆ ಪರಿಚಯನ ಮಾಡಿಸ್ಬೇಕು. ಯಾಕಂದ್ರೆ ಅವ್ರದ್ದು ಧ್ಯೇಯ ಉದ್ದೇಶ ಏನಪ್ಪ ಅಂತಂದ್ರೆ ಭಾರತೀಯ ಸನಾತನ ಸಂಸ್ಕೃತಿ ಮತ್ತೆ ಉಳಿಬೇಕು, ಮತ್ತೆ ಇದು ಬೆಳಿಬೇಕು, ಉಳಿಯೋದಷ್ಟೇ ಅಲ್ಲ ಬೆಳೆಸ್ಬೇಕು. ಆ ಉದ್ದೇಶ ಆ ಮೀಡಿಯಾದ ಓರ್ತಿ ನಿಜವನ್ನು ಅದು ಒಂದು ತುಂಬಾ ಇದು. ಯಾಕಂತಂದ್ರೆ ಅದು ಸನಾತನ ಧರ್ಮದ ಪರಂಪರೆ ಮಟ್ಟಕ್ಕೆ ಆ ತರ ಒಂದು ಮೀಡಿಯಾಗಳು ಮುಂದೆ ಬಂದಾಗ್ಲೇ ಪ್ರಚಾರ ಚೆನ್ನಾಗಾಗುತ್ತೆ, ನಮ್ಮ ಧರ್ಮ ಬೆಳೆಯುತ್ತೆ, ಹೊರಗಡೆ ಇರೋರಿಗೆ ಅದ್ರ ಅರಿವಿಲ್ಲದೆ ಇರೋರಿಗೆ ಅದು ಗೊತ್ತಾಗುತ್ತೆ. ಇವಾಗ ನಾವು ಕೂಡ ಇಲ್ಲಿ ನೀವು ಕಾಲಜ್ಞಾನ ಬರಿತಾ ಇದ್ದಿರೋದು, ನೀವು ಕಾಲಜ್ಞಾನದ ಭವಿಷ್ಯನು ಇವೆಲ್ಲಾನು ನಮ್ಮ ಕಣ್ಣು ಕಂಡಿದ್ದ ಮೀಡಿಯಾಗಳ ಮುಖಾಂತರನೇ. ಹೌದು, ಯಾಕಂದ್ರೆ ನಾವು ಅದನ್ನ ನೀವು ನೋಡಿಲ್ಲ, ಎಲ್ಲೂ ಯಾವುದು ಮೀಡಿಯಾ ಪ್ರಚಾರ ಆಗಿಲ್ಲ ಅಂದ್ರೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ ಗುರುಗಳೇ. ಖಂಡಿತ, ನಾವು ಬಂದು ನಮ್ಮಲ್ಲಿ ಯಾರೋ ಒಂದಷ್ಟು ಜನ ಸಿಕ್ಕಿದ್ರು, ಇಷ್ಟೇ ಜನ ಕಾಲಜ್ಞಾನಗಳು, ಇಷ್ಟೇ ಜನ ಕಾಲಜ್ಞಾನ ಬರೆದವರು ಅಂತ ನಾವು ತಿಳ್ಕೊತಾ ಇದ್ವಿ. ಬಟ್ ಅದು ಬಿಟ್ಟು ನಮ್ಮಲ್ಲೇನೆ ಅದಕ್ಕಿಂತ ದೊಡ್ಡ ಕಾಲಜ್ಞಾನಿಗಳು ಇದ್ದಾರೆ ಅದು ಗೊತ್ತಿಲ್ಲ ನಮಗೆ. ಎಲ್ಲರಿಗಿಂತ ನಾನೇ ಚಿಕ್ಕವನು, ಎನಗಿಂತ ಕಿರಿಯರಿಲ್ಲ. ಬಸವಣ್ಣವ್ರು ಎಲ್ಲ ಸಾಧಕರಲ್ಲಿ ಓರ್ತೀನಿ, ಅದೊಂದು ಕ್ಷಮೆ ಓರ್ತೀನಿ, ನಿಮ್ಮ ಪಾದದ ಧೂಳು ನಾನು ಓರ್ತೀನಿ, ನೀವೆಲ್ಲರೂ ಇಟ್ಟು ಅನುಗ್ರಹ ಮಾಡಿದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ನಾನು, ನೀವೆಲ್ಲರೂ ಹಾಕಿರೋ ಭಿಕ್ಷೆಯಿಂದ ನಾನು ಬದುಕ್ತಾ ಇದ್ದೀನಿ. ನಿಮ್ಗೆ ಏನಂದ್ರೆ ಸಮಾಜದಲ್ಲಿ ಇವತ್ತಿನಿಂದ ತುಂಬಾ ಒಂದು ಬೆಲೆ ಕೊಟ್ಟು ಬೆಲೆ ಅಂದ್ರೆ ಈ ಒಂದು ಧರ್ಮಕ್ಕೋಸ್ಕರ ನೀವು ನಿಂತಿದ್ದೀರಾ, ಈ ವಿಚಾರನ ಕೇಳಿದಾಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಆ ಒಂದು ಹೆಮ್ಮೆ, ಏ ನಮ್ಮ ಗುರುಗಳು, ಅದೊಂದು ಒಳಗಡೆ ಹೋಗ್ಬಿಡುತ್ತೆ, ನಮ್ಮ ಗುರುಗಳಪ್ಪ ಅಂತೇಳಿ. ಬಟ್ ನೀವು ಅದನ್ನು ತುಂಬ ಈಸಿಯಾಗಿ ಅದನ್ನ ತಗೊಂತಾ ಇದ್ದೀರಾ, ಬಟ್ ನಿಮ್ಗೊಂದು ಬೆಲೆ ಹೊರಗಡೆ ಈಗ ಕಾಣಿಸ್ತಾ ಇದೆ ಗುರುಗಳು. ಆ ಶಿಷ್ಯವರ್ಗು ಭಕ್ತವರ್ಗು ಸಿದ್ಧಲಿಂಗೇಶ್ವರರು ಪರಮದಯಾಳು ಆಗಿ ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯಗಳನ್ನ ಕೊಡ್ಲಿ. ನನಗೆ ನೀವು ಒಂದೇ ಒಂದು ಪ್ರಾರ್ಥನೆ ಮಾಡಬೇಕಾದ್ರೂ ಇನ್ನೂ ಹೆಚ್ಚಿನ ನಮ್ಮ ಅಧ್ಯಯನ ಆಗಬೇಕು, ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಈ ಅಧ್ಯಯನ ಆಗಿರೋದನ್ನ ಮತ್ತೆ ಮುಂದೆನೂ ಸಹಿತ ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಒಂದು ಎಲ್ಲಾದ್ರೂ ಬರ್ತೀನಿ. ಒಂದು ಜ್ಯೋತಿಷ್ಯದ್ದು ವೈಜ್ಞಾನಿಕವಾಗಿ ಅದು ಸ್ಟಡಿ ಆಗಬೇಕು. ಅದು ಎಂಥ ಪ್ರದೇಶ ಆಗಬೇಕು ಅಂದರೆ ಗುರುಕುಲದ ಸಮೇತವಾಗಿ ಅಲ್ಲಿ ಪ್ರತಿಯೊಬ್ಬರೂ ಸಹಿತ ಅಧ್ಯಯನ ಆಗಬೇಕು. ಜಾತಿ ಮತ ಪಂಥದ ಭೇದ ಇಲ್ಲದಲೇ, ಯಾವುದೇ ಲಿಂಗದ ತಾರತಮ್ಯ ಇಲ್ಲದಲೇ ಪ್ರತಿಯೊಬ್ಬರೂ ಸಹಿತ ವೇದಾಧ್ಯಯನ ಜ್ಞಾನವನ್ನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು ಅಂತಂದು ಉದ್ದೇಶಕ್ಕೆ ನಮ್ಮ ಪ್ರೀತಿಯ ಜಗದ್ಗುರುಳಾದ ರಂಭಾಪುರಿ ಶ್ರೀ ವೀರಸೋಮೇಶ್ವರ ಜಗದ್ಗುರುಳು ಸಹಿತ ಈ ಕಾರ್ಯಕ್ಕೆ ಆಶೀರ್ವಾದ ಮಾಡಿದ್ದಾರೆ, ಅವರೂ ಸಹಿತ ಅನುಗ್ರಹ ಮಾಡಿದ್ದಾರೆ. ಈ ಕಾರ್ಯ ನಿರ್ವಿಘ್ನವಾಗಿ ಯಶಸ್ವಿ ಆಗಲಿ, ಮುಂದೆ ಇದು ಲೋಕಕ್ಕೆ ಒಂದು ಬೆಳಕಾಗಲಿ ಅಂತಂದು ಅವ್ರದ್ದು ಸಹಿತ ಉದ್ದೇಶ ಇದೆ. ಶ್ರೀಮದ್ ರಂಭಾಪುರಿ ಜಗದ್ಗುರುಳದು ಆ ಪ್ರೀತಿಯ ಕಾರುಣ್ಯ ಇದೆಯಲ್ಲ, ಆ ಕಾರುಣ್ಯನೇ ಓರ್ತೀವಿ. ಎಲ್ಲ ಜಗದ್ಗುರುಳ ಕಾರುಣ್ಯನೂ ಸಹಿತ ಜೊತೆನಲ್ಲಿದೆ, ಎಲ್ಲರೂ ಸಹಿತ ಅನುಗ್ರಹ ಮಾಡಿದರೆ ಈ ಸನಾತನ ಪರಂಪರೆ ಉಳಿಬೇಕು. ಅದರ ಜೊತೆನಲ್ಲಿ ಈ ಜ್ಯೋತಿಷ್ಯದಿಂದ ಹಿಡಿದು ನಮ್ಮ ವೇದ ಎಲ್ಲ ಶಾಸ್ತ್ರಗಳು ಸಹಿತ ಬೆಳಿಬೇಕು ಅಂತಂದರೆ ಈ ಸ್ವದೇಶಿಯ ಮೀಡಿಯಾದ ಮೂಲಕ ಪ್ರತಿಯೊಬ್ಬ ಮೀಡಿಯಾದವರು ಸಹಿತ ಒಂದು ಹೆಮ್ಮೆಯಿಂದ ಈ ನಮ್ಮ ಭಾರತೀಯ ಸಂಸ್ಕೃತಿಯ ವೇದಗಳನ್ನು ಬೆಳೆಸಲಿಕ್ಕೆ ತಾವುಗಳು ಸಹ ಒಂದು
ಮನಸ್ಸನ್ನು ಮಾಡ್ತೀರಾ ಅಂತಂದೇಳಿ ನಾನು ಈ ಮೂಲಕ ಸ್ವದೇಶಿ ಮೀಡಿಯಾ ಮೂಲಕ ಕೇಳ್ಕೊತ ಇದ್ದೀನಿ. ಯಾಕಂತಂದರೆ ಭಾರತೀಯ ಸಂಸ್ಕೃತಿ ಯಾವತ್ತೂ ಮೌಢ್ಯ ಅಲ್ಲ, ಅದೊಂದು ವೈಜ್ಞಾನಿಕ ತಳದಿ ಮೇಲೆ ನಿಂತ್ಕೊಂಡಿದೆ. ಯಾಕಂತಂದರೆ ಋಷಿಗಳ ಪರಂಪರೆ, ಯಾವ ಋಷಿಗಳು, ನಾವು ಋಷಿ ಅನ್ನೋದು ಓರ್ತೀವಿ, ಏನು ವರ್ಡ್ ಅಂತಂದರೆ ಸೈಂಟಿಸ್ಟ್, ಅವರು ನಿಜವಾದ ಸೈಂಟಿಸ್ಟ್ಗಳನ್ನ ನಾವು ಋಷಿಗಳು ಅಂತಂದು ಕರೆದಿದೆ. ನೋಡಿ, ಅಗಸ್ತ್ಯರಿಂದ ಹಿಡಿದು ಪ್ರತಿಯೊಬ್ಬರೂ ಓರ್ತೀವಿ. ಇವತ್ತಿಂದಿನ ವಿದ್ಯುತ್ತನ್ನು ಕಂಡುಹಿಡಿದಿದ್ದು ಅವರು ಇವರು ಅಂತಂದು ಹೇಳ್ತಾ ಇದ್ದಾರೆ. ಕುತ್ಕೊಂಡು ಅಥರ್ವಣ ವೇದ ಸ್ಟಡಿ ಮಾಡಿ, ಯಜುರ್ವೇದಗಳನ್ನ ಸ್ಟಡಿ ಮಾಡಿ, ಋಗ್ವೇದಗಳನ್ನ ನೋಡಿ, ಅವಾಗ ನಿಮಗೆ ಹೊರಗಡೆ ವೇದಗಳೆಲ್ಲೂ ಹೆಸರುಗಳು ಮಾತ್ರ ಬಂದವು ಗುರುಗಳೇ, ಎಲ್ಲ ಕಡೆ ಬರೀ ಆ ವೇದಗಳನ್ನು ಹೆಸರುಗಳಷ್ಟೇ ಬಂದವು, ಅದ್ರ ಒಳಗಡೆ ವಿಚಾರ ಯಾವತ್ತೂ ಆಚೆಕ್ ಬಂದಿಲ್ಲ. ಇದುವರೆಗೂ ನಮಗೂ ಆ ವಿಚಾರ ಎಲ್ಲೂ ಕಾಣಿಸೋತಾರೆ. ಅಗಸ್ತ್ಯ ಮುನಿಗಳು ಎಷ್ಟು ಓರ್ತಿ ವೈಜ್ಞಾನಿಕವಾಗಿ ವಿದ್ಯುತ್ತನ್ನು ಕಂಡುಹಿಡಿದಿದ್ದಾರೆ, ಅದರ ಬಗ್ಗೆ ಎಲ್ಲದನ್ನು ಬ್ಯಾಟ್ರಿ, ಒಂದು ಮಡಕೆನಲ್ಲಿ ಬ್ಯಾಟ್ರಿ ಪವರ್ನ ಪವರ್ ಜನರೇಟ್ ಮಾಡಿ ಬ್ಯಾಟ್ರಿ ತರ ಇವಾಗೇನು ನಾವು ಯೂಸ್ ಮಾಡ್ತೀವಿ ಬ್ಯಾಟ್ರಿ, ಅದನ್ನು ಅವರು ಫಸ್ಟ್ ಮಾಡಿದ್ದು. ಸೊ ಆ ವಿಚಾರ ಅವೆಲ್ಲ ಬೆಳಕಿಗೆ ಬರಬೇಕು ಅಂದರೆ ಅಧ್ಯಯನ ಆಗಬೇಕು. ಆ ಒಂದು ಕಾರಣಕ್ಕೋಸ್ಕರನೇ ನಿಜವನ್ನು ಒಂದೇ ಒಂದು ನೇರವಾಗಿ ಹೇಳಿದ್ರೂ ಪರವಾಗಿಲ್ಲ, ಈ ಪವರ್ ಟಿ ವಿಯವರು ಅಷ್ಟು ಸಾಥ್ ಕೊಡ್ತಾ ಇದ್ದಾರೆ. ಅಧ್ಯಯನ ಮಾಡಿ ಗುರುಗಳೇ, ಅದಕ್ಕೇನು ಬೇಕು ನಾವೆಲ್ಲ ಸಹಕಾರ ಮಾಡ್ತೀವಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ. ವೈಜ್ಞಾನಿಕವಾಗಿ ನಮ್ಮ ಈ ಭಾರತೀಯ ಪರಂಪರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಆ ಬೆಳಿಬೇಕು ಅಂತಂದರೆ ಎಲ್ಲ ವಿದ್ವಾಂಸರ ಸಹಕಾರನೂ ನನಗೆ ಬೇಕು. ಯಾಕಂತಂದರೆ ನಾನೇ ಮಾಡ್ತೀನಿ ಅನ್ನೋದಲ್ಲ, ಎಲ್ಲದೂ ನಿಮ್ಮಿಂದ ಸಹಕಾರ ನನಗೆ ಬೇಕು. ನಿಮ್ಮೆಲ್ಲ ಸಹಕಾರದಿಂದ ಈ ಭಾರತೀಯ ಸಂಸ್ಕೃತಿನ ಇನ್ನೂ ಉನ್ನತ ಮಟ್ಟಿಗೆ ನಾವು ತಗೊಂಡೋಗೋಣ. ಆದ್ದರಿಂದ ಸೊ ವೀಕ್ಷಕರೇ, ಇದು ಇಷ್ಟೊತ್ತು ಗುರುಗಳು ಒಂದಷ್ಟು ಹಿತವಚನಗಳು ಅನ್ನೋದಕ್ಕಿಂತ ಜಾಗೃತಿ, ನಮ್ಮ ಭಾರತದ ಒಂದು ಕಲ್ಚರ್, ನಮ್ಮ ಒಂದು ಸಂಪತ್ತು, ನಮ್ಮ ಶಕ್ತಿ ಏನಿತ್ತು ಅದ್ರ ಬಗ್ಗೆ ಸಾಕಷ್ಟು ಕೆಲವೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ನೆಕ್ಸ್ಟ್ ನಾವೀಗ ಕಾಲಜ್ಞಾನ ಎಪಿಸೋಡ್ಗಳನ್ನ ಡೈರೆಕ್ಟಾಗಿ ಗುರುಗಳ ಜೊತೆ ಮಾತಾಡ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡ್ ನೋಡಿ. ನಮಸ್ಕಾರ.